ಹಲೋ ಮಕ್ಕಳೇ, ಇವತ್ತು ನಾವು ಪಾಠ ಎರಡು ಊರಿಗೊಬ್ಬ ರಾಜನಂತೆ ಎಂಬ ಒಂದು ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಓಕೆ, ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನೀವು ತಿಳ್ಕೊಳ್ಬಹುದು. ಓಕೆ, ಈಗ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ಒಂದು ಪದ್ಯ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮಗೆ ಪಾಠ ಪೂರ್ವ ಚಟುವಟಿಕೆ ಅಂತ ಕೊಟ್ಟಿದ್ದಾರೆ, ಅದೇನಂತ ಫಸ್ಟು ತಿಳ್ಕೊಂಬಿಡೋಣ. ಓಕೆ, ಈ ಪ್ರಶ್ನೆಗಳಿಗೆ ಉತ್ತರ ಹೇಳು ಅಂತ ಹೇಳಿದ್ದಾರೆ. ಯಾವ್ಯಾವ ಪ್ರಶ್ನೆ ಅಂತ ನೋಡ್ತಾ ಹೋಗೋಣ. ಓಕೆ, ನಿಮ್ಮ ಊರಿನ ಹೆಸರೇನು? ನೀವು ಯಾರೊಂದಿಗೆ ಆಟ ಆಡುತ್ತೀರಿ? ನಿಮಗೆ ಇಷ್ಟವಾದ ಆಟ ಯಾವುದು? ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ? ಈ ಎಲ್ಲ ಪ್ರಶ್ನೆಗಳು ನಮಗೆ ಪಾಠಪೂರ್ವ ಚಟುವಟಿಕೆಯಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋದಕ್ಕೆ ನೀವು ಪ್ರಯತ್ನ ಮಾಡಿ. ಓಕೆ, ಈಗ ನಾವು ಪದ್ಯವನ್ನು ನೋಡ್ತಾ ಹೋಗೋಣವಾ. ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ. ಓಕೆ, ನೆಕ್ಸ್ಟ್ ನೋಡೋಣವಾ. ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ. ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ, ಗುಂಡಿ ಬಲು ಹಲೆಯದಂತೆ, ಬೇರೆ ಗುಂಡಿ ತಂದನಂತೆ. ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿಯಾಯಿತಂತೆ, ಮಂತ್ರಿ ಮಗಳ ಆಸೆಯಂತೆ, ಗೊಂಬೆ ಗಂಗಿ ಹಾಕಿದರಂತೆ, ತುಂಬ ಚಂದ ಕಂಡಿತಂತೆ, ಗೊಂಬೆಯಾಟ ಆಡಿದಳಂತೆ, ಬೇರೆ ಗೊಂಬೆ ತಂದಂತೆ, ಎರಡಕ್ಕೂ ಮದುವೆಯಂತೆ. ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡುವನಂತೆ, ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಇಷ್ಟು ಈ ಒಂದು ಪದ್ಯ ಆಗಿದೆ. ನಿಮಗೇನಾದರೂ ಈ ಒಂದು ಪದ್ಯ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.